स्टूडेंट्स जो बीबीए ओके बीबीए के 2017 क्वेश्चन पेपर ले फंड्स फ्लो स्टेटमेंट मैनेजमेंट अकाउंटिंग बीकॉम मत बीबीए एरडू इले फर्स्ट क्वेश्चन ओद बिडोण 14 मार्क्स क्वेश्चन फ्रम द फॉलोइंग बैलेंस शीट्स ऑफ भारद्वाज कंपनी लिमिटेड एज एट 31st मार्च 2015-16 प्रिपेयर शेड्यूल चेंजेस इन वर्किंग कैपिटल फंड्स फ्लो स्टेटमेंट शेयर कैपिटल 15-16 तो रिजर्व्स प्रॉफिट एंड लॉस क्रेडिट लॉस प्रोविजन फॉर टैक्स मॉर्गेज लोन असेट्स फिक्स्ड असेट्स इन्वेस्टमेंट स्टॉक डेटर्स कैश एट बैंक एडिशनल इन्फॉर्मेशन डिविडेंड पे ड्यूरिंग द ईयर 2016 20,000 ड्यूरिंग द ईयर 2016 ए पार्ट ऑफ फिक्स्ड असेट्स कॉस्टिंग 5,000 वाज सोल्ड फॉर 6,000 प्रोविजन फॉर टैक्सेशन मेड ड्यूरिंग द ईयर 2016 Investment costing rupees 4,000 sold during the year 16 for 4,250 rupees. Ist question no kottidane. Now first step en madbeku schedule of changes in working capital madbe. Ad madbeku andre en madbeku first kottiro balance sheet alli yavde yavdu current assets yavde yavdu current liability anta identify madbeku. Heli nodana yavde current asset ide stock debtors cash at bank. मॉर्गेज लोन यावत्तिगू करेंट लायबिलिटी आगल्ल यावदादरू असेट अन्न नीनु अडामडिगे बिट्टु साल तगोंड्रे ओंदु तिंगळिगे एरडु तिंगळिगे तगोतीरम्मा ओंदु वर्षक्के तगोतीरा प्रॉपर्टी लोन इल्ल एनु माड्तीवि ओंदु नालकैदु वर्षक्के तगोतीवि करेक्टा सो यावागलू अष्टे मॉर्गेज लोन इज ऑलवेज ए लॉन्ग टर्म लोन अदु करेंट लायबिलिटी अल्ल Provision for taxation is a current liability. Yavaga adjustmental yenu kottilla andre. Adre provision for taxation ge adjustmentally kottidana. Yen anta kottidana Ganesha? Tax paid. Provision for tax made during the year. Anta heltidane. Andre ee varshada profit alli tax ge anta heli 45,000 rupay ettidi anta heltidane. Avadalla namma made andre eno? ಪ್ರಾವಿಷನ್ ಮೇಡ್ ಅಂದ್ರೆ ಏನು ಪ್ರಾಫಿಟ್ ಇಂದ ತೆಗೆದು ಇಟ್ಟಿರೋದು ಪೇಡ್ ಅಂದ್ರೆ ಏನು ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡಿರೋದು ನೋಡಿ ಟ್ಯಾಕ್ಸ್ ಮೇಡ್ ಗು ಟ್ಯಾಕ್ಸ್ ಪೇಡ್ ಗು ಡಿಫರೆನ್ಸ್ ಗೊತ್ತಾಯ್ತಾ ನಿಮ್ಗೆ ಈಗ ನಾವು ಏನ್ ಮಾಡೋಣ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಕರೆಕ್ಟ್ ಅಮ್ಮ ಯಾವ ಯಾವ ಇಯರ್ ಕೊಟ್ಟಿದ್ದಾರೆ 2015 2016 ಯಾವ ತರ ಚೇಂಜಸ್ ಆಗುತ್ತೆ ಅದು ಇನ್ಕ್ರೀಸ್ ಆದ್ರೂ ಆಗಬಹುದು ಏನಾಗಬಹುದು ಡಿಕ್ರೀಸ್ ಆದ್ರೂ ಆಗಬಹುದು ಕರೆಕ್ಟ್ ಏನಮ್ಮ ಸರಿ ಹೋಯ್ತು ನೀವೇನು ಮಾತಾಡ್ತಾನೆ ಇಲ್ಲ ಇವತ್ತು ಯಾಕೆ ಮೌನ ಅಂತನ ಮೌನ ರಥ ಕರೆಂಟ್ ಅಸೆಟ್ಸ್ ಯಾವ್ದಾಗಿದೆ ಸ್ಟಾಕ್ ಡೆಟಾರ್ಸ್ ಕ್ಯಾಶ್ ಎಷ್ಟೆಷ್ಟು ಇದೆ ಸ್ಟಾಕ್ 120 105 ಹಾಗೆ 105,000 227,500 74,500 and 98,500 ಕರೆಕ್ಟಾ ಈಗ ಟೋಟಲ್ ಕರೆಂಟ್ ಅಸೆಟ್ಸ್ ಎಷ್ಟಿದೆ ನೋಡ 2,99,500 ನೆಕ್ಸ್ಟ್ ಈಸ್ ಕರೆಂಟ್ ಲಯಬಿಲಿಟಿ ಬರೀ ಕ್ರೆಡಿಟ್ ಆರ್ಸ್ ಮಾತ್ರ ಬರುತ್ತೆ ಕರೆಕ್ಟಾ ಎಷ್ಟು ಬರುತ್ತೆ ಕ್ರೆಡಿಟ್ ಆರ್ಸ್ ನೋಡಿ 84,000 ಕರೆಕ್ಟಾ ಹಾಗಾದ್ರೆ ಟೋಟಲ್ ಬಂದು ಅಷ್ಟೇ ಬರುತ್ತೆ ಅಲ್ವಾ ಈಗ ಇದನ್ನ ಟೋಟಲ್ ಕರೆಂಟ್ ಲಯಬಿಲಿಟಿ ಅಂತ ಹೇಳ್ತೀವಿ ಈಗ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಹೆಂಗ್ ಬರುತ್ತೆ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಎ ಮೈನಸ್ ಬಿ ಬರುತ್ತೆ 299,500 ಅಲ್ಲಿ 84 ಹೋದ್ರೆ 215,500 ಇದರಲ್ಲಿ
ಗಣೇಶ ಜಾಸ್ತಿ ಆಗಿದ್ಯಾ ಕಡಿಮೆ ಆಗಿದ್ಯಾ? ಜಾಸ್ತಿ ಆಗಿದೆ. ಹಾಗಾದ್ರೆ ನಾವೇನ್ ಮಾಡ್ತೀವಿ? ನಾವೇನು ಮಾಡಲ್ಲ, ಅವಾಗ ಅವಾಗ ಏನೋ ಒಂದು ಕಿತಾಪತಿ ಕೆಲಸ ಮಾಡ್ತಾ ಇರ್ತೀವಿ, ಕರೆಕ್ಟಾ? ಈಗ ಎಷ್ಟ್ ಕಡೆ ಜಾಸ್ತಿ ಇದೆಯಪ್ಪ? ಈ ಕಡೆ ಜಾಸ್ತಿ ಇದೆ. ಈಗ ಎಷ್ಟ್ ಬರುತ್ತಪ್ಪ? 1,48,500. ಇದನ್ನೇನ್ ಅಂತ ಹೇಳ್ತೀವಿ? ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಕರೆಕ್ಟಾ? ಇದಾದ್ಮೇಲೆ ನಾವು ಎಂತ ಅಕೌಂಟ್ ಮಾಡ್ತೀವಿ? ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಮಾಡ್ತೀವಿ. ನೋಡಿ, ಮರ್ತೋಗ್ಬಿಡ್ತೀರಾ ನೀವೆಲ್ಲ ಕ್ಲೀನಾಗಿ. ಇದು ಮಾಡೇ ಇಲ್ಲ ನೋಡಿ, ಇದನ್ನ ಮಾಡೇ ಇಲ್ಲ. ಈಗ ಹೇಳು ಗಣೇಶ, ಜಾಸ್ತಿ ಆಗಿದೆ ಕಡಿಮೆ ಆಗಿದ್ಯಾ? ಎಷ್ಟ ಆಗಿದೆ? ಇದು ಜಾಸ್ತಿ ಆಗಿದೆ ಕಡಿಮೆ ಆಗಿದ್ಯಾ? ಎಷ್ಟ ಆಗಿದೆ? 1,22,500. ಕರೆಕ್ಟ್ ಅಲ್ವಾ? ಸರಿನಮ್ಮ, ಇದು ಜಾಸ್ತಿ ಆಗಿದೆ. ಎಷ್ಟ ಆಗಿದೆ? ಇದು ಜಾಸ್ತಿ ಆಗಿದೆ ಕಡಿಮೆ ಆಗಿದ್ಯಾ? ಕಡಿಮೆ ಕಡಿಮೆ ಆಗಿದ್ರೆ ಏನ್ ಮಾಡ್ತೀವಿ? ಇನ್ಕ್ರೀಸ್ ಕಾಲಮ್ ಅಲ್ಲಿ ಬರೀತೀವಿ. 17,000, ಕರೆಕ್ಟಾ? ಈಗ ಟೋಟಲ್ ಮಾಡೋಣ. ಇದೆಷ್ಟು ಇದೆ? 15,000, ಕರೆಕ್ಟಾ? ಯಾವ ಕಡೆ ಜಾಸ್ತಿ ಇದೆ? ಇನ್ಕ್ರೀಸ್ ಕಾಲಮ್ ಅಲ್ಲಿ ಜಾಸ್ತಿ ಇದೆ. ಆ ಟೋಟಲ್ ನ ಎರಡು ಕಡೆ ಬರೀತೀನಿ. 163,500 ಅಂದ್ರೆ ಎಷ್ಟು? 1,48,500. ಇದು ಪ್ಲಸ್ ಇದು ಎರಡು ಏನಾಯ್ತು? ಟ್ಯಾಲಿ ಮೇಲೆ ಟ್ಯಾಲಿ ಆಯ್ತು, ಕರೆಕ್ಟಾ? ಈಗ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಹೇಳಿದ್ದಾರೆ. ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಇದ್ರ ಜೊತೆಗೆ ಇನ್ನೂ ಒಂದು ಅಕೌಂಟ್ ಮಾಡ್ಬೇಕು. ಯಾವ್ದು ಹೇಳಿ ನೋಡೋಣ? ವೆರಿ ಗುಡ್. ಇಲ್ಲಿ ನಾನು ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಮಾಡ್ತೀನಿ, ಓಕೆನಾ? ಪರವಾಗಿಲ್ವಾ? ಎರಡು ಒಟ್ಟೊಟ್ಟಿಗೆ ಮಾಡೋಣ. ಅವಾಗ ನಮಗೆ ಏನ್ ಅಂತ ಹೇಳಿ ಪಿಕ್ಚರ್ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಎಂತ ಪಿಕ್ಚರ್? ಕ್ಲಿಯರ್ ಪಿಕ್ಚರ್. ಈ ಕಡೆ ಡೆಬಿಟ್ ಸೈಡ್ ಅಲ್ಲಿ ಏನಂತ ಹೇಳ್ತೀವಪ್ಪ? ಸೋರ್ಸಸ್. ಕ್ರೆಡಿಟ್ ಸೈಡ್ ಅಲ್ಲಿ ಅಪ್ಲಿಕೇಶನ್ಸ್. ಈಗ ಒಂದ್ಸರಿ ಮಾಡಿದ ತಕ್ಷಣ, ಓಕೆನಾ, ಎಲ್ರಿಗೂ ಹೇಳ್ತಾ ಇದೀನಿ ಕೇಳಿಸ್ಕೊಡಿ, ಓಕೆನಾ? ಒಂದ್ಸರಿ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮಾಡಿದ್ಮೇಲೆ ಒಂದು ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಅರ್ಧ ಪೇಜ್ಗೆ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಕೊಟ್ಟು ಉಳಿಸ್ ಹಾಕೊಂಬಿಡಿ. ಈಗ ಒಂದ್ ಕಡೆಯಿಂದ ಓದ್ಕೊಂಬನ್ನಿ ಕ್ವಶನ್. ಬ್ಯಾಲೆನ್ಸ್ ಶೀಟ್ನಿಂದ ಬನ್ನಿ. ಶೇರ್ ಕ್ಯಾಪಿಟಲ್ ಜಾಸ್ತಿ ಆಗಿದೆ ಕಡಿಮೆ ಆಗಿದೆಯಾ? ಈಕ್ವಲ್ ಆಗಿದೆ. ಈಕ್ವಲ್ ಆಗಿದ್ರೆ ಈ ವರ್ಷ ಯಾವುದೇ ಶೇರ್ ಕ್ಯಾಪಿಟಲ್ ನ ಇಶ್ಯೂ ಮಾಡಿಲ್ಲ, ಅದರಿಂದ ಯಾವುದು ದುಡ್ಡು ಬಂದಿಲ್ಲ, ಯಾವುದು ದುಡ್ಡು ಹೋಗಿಲ್ಲ, ಕರೆಕ್ಟಾ? ಬಿಟ್ಬಿಡಿ. ನೆಕ್ಸ್ಟ್ ಪಾಯಿಂಟ್ ಏನಿದೆ? ರಿಸರ್ವ್ ಇದೆ. ಜಾಸ್ತಿ ಆಗಿದೆ ಕಡಿಮೆ ಆಗಿದೆಯಾ? ಎಷ್ಟು ಆಗಿದೆ? ಅಲ್ಲಿ ಈ ವರ್ಷದ ಪ್ರಾಫಿಟ್ ಅಲ್ಲಿ 5,000 ರೂಪಾಯಿ ಅಷ್ಟು ಪ್ರಾಫಿಟ್ ನ ಎಲ್ಲಿ ಟ್ರಾನ್ಸ್ಫರ್ ಮಾಡಿದೀವಿ? ಸೊ ಯಾವಾಗ್ಲೂ ಅಷ್ಟೇ, ಅಂತವೆಲ್ಲ ಐಟಮ್ಸ್ ಏನ್ ಬರುತ್ತೆ? ಇಲ್ಲೇ ಬರುತ್ತೆ, 5,000 ಬರುತ್ತೆ, ಕರೆಕ್ಟಾ? ನೆಕ್ಸ್ಟ್ ಪಾಯಿಂಟ್ ಬನ್ನಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಕರೆಕ್ಟಾ? ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ? ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ? ಕರೆಕ್ಟಾ? ಅಲ್ಲಿ ಮುಗೀತು. ನೆಕ್ಸ್ಟ್ ಏನಿದೆ? ಕ್ರೆಡಿಟ್ ಆಲ್ಸೋ ಆಲ್ರೆಡಿ ತಗೊಂಡ್ಬಿಟ್ಟಿದೀವಿ. ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಂತ ಇದೆ, ಕರೆಕ್ಟಾ? ಅಷ್ಟೇ ಅಂತ ಹೇಳ್ತಾ ಇದ್ರಮ್ಮ, ಇದೆ ಅಲ್ವಾ? ಹಾಗಾದ್ರೆ ನಾನೇನ್ ಮಾಡ್ತೀನಿ, ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಗೆ ಒಂದು ಅಕೌಂಟ್ ಅನ್ನು ಓಪನ್ ಮಾಡಿ, ಓಕೆನಾ? ನೋಡಿ, ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅದು ಅಸೆಟ್ ಲಯಬಿಲಿಟಿನ, ಅದಕ್ಕೆ ಓಪನಿಂಗ್ ಬ್ಯಾಲೆನ್ಸ್ ಯಾವಾಗ್ಲೂ ಎಂತ ತಗೋಬೇಕು? ಕ್ರೆಡಿಟ್ ಸೈಡ್ ಅಲ್ಲಿ ತಗೊಳ್ಬೇಕು. ಎಷ್ಟಿದೆ? 37,500. ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ? 5,000 ಇದೆ. ಈ ವರ್ಷ ಟ್ಯಾಕ್ಸ್ ಗೆ ಎಂತ ಎಷ್ಟು ಎಫಿಟ್ ಬೇಕಂತ ಹೇಳುತ್ತೆ? ಇದನ್ನ ಮೇಡ್ ಅಂತ ಹೇಳಿದ್ದಾನಲ್ವಾ, 45,000. ಹಾಗಾದ್ರೆ ಒಟ್ಟು ನಮ್ಮ ಹತ್ರ ಕ್ರೆಡಿಟ್ ಸೈಡ್ ಅಲ್ಲಿ
ಎಷ್ಟಿದ್ಯಪ್ಪ ಅಂದ್ರೆ 82,500 ಇದೆ. ಕರೆಕ್ಟ್ ಏನಪ್ಪ? 5, 7, 12, 1, 7. ಇದನ್ನೇನಂತ ಹೇಳೋಣ, ಟು ಬ್ಯಾಂಕ್ ಅಕೌಂಟ್ ಟ್ಯಾಕ್ಸ್ ಪೇ ಎಷ್ಟಿದ್ಯಪ್ಪ? 77,500. ಗಣೇಶ, ಪ್ರಿಯಾಂಕಾ ಕೇಳಿಸ್ಕೊಮ್ಮ, ಯಾವಾಗ್ಲೂ ಅಷ್ಟೇ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಮಾಡ್ಬೇಕಾದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ನ ಕ್ರೆಡಿಟ್ ಸೈಡ್ ಅಲ್ಲಿ ತಗೊಳ್ಳಿ, ಕ್ಲೋಸಿಂಗ್ ಬ್ಯಾಲೆನ್ಸ್ ನ ಡೆಬಿಟ್ ಸೈಡ್ ಅಲ್ಲಿ ತಗೊಳ್ಳಿ. ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದ್ರೂ ಪ್ರಾವಿಷನ್ ಟ್ಯಾಕ್ಸ್ ಮೇಡ್ ಅಂತ ಕೊಟ್ಟಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಬರೀ. ಅರ್ಥ ಆಗ್ತಿದ್ಯಾ? ಟೋಟಲ್ ಮಾಡಿ, ಈ ಟೋಟಲ್ ಇಲ್ಲ ಹಾಕಿ, ಇದರಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಮೈನಸ್ ಉಳಿದಿರೋ ಅಮೌಂಟ್ ಏನಂತ ತಿಳ್ತೀವಿ, ಬ್ಯಾಂಕ್ ಅಕೌಂಟ್ ಟ್ಯಾಕ್ಸ್ ಪೇಯ್ಡ್ ಅಂತ ಕರಿತೀವಿ. ಇಷ್ಟ, ಇನ್ನೇನೇ ಇಲ್ಲ. ಸೂರ್ಯ ಚಂದ್ರ ಹತ್ ಕಡೆ ಐದ್ ಕಡೆ ಆದ್ರೂ ಇದಂಗೆ ಬರುತ್ತೆ. ಓಕೆನಾ? ಈಗ ಟ್ಯಾಕ್ಸ್ ಪೇಯ್ಡ್ ಮಾಡಿದ್ರೆ ದುಡ್ಡು ಬರುತ್ತಾ ಹೋಗುತ್ತಪ್ಪ? ಹೋಗುತ್ತೆ. 77,500 ಟ್ಯಾಕ್ಸ್ ಇಂದ ಪ್ರಾಫಿಟ್ ಗೆ, ಇಂದ ಟ್ಯಾಕ್ಸ್ ಎತ್ತಿಟ್ರೆ ಎಲ್ಲಿ ಬರುತ್ತಪ್ಪ? ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬರುತ್ತೆ. ಕರೆಕ್ಟಾ? ಅವೆರಡು ಎಂಟ್ರಿ ಆಗೋದ್ರೆ ನಾವು ಮಾಡಿರೋ ಅಕೌಂಟ್ ಸಾರ್ಥಕ ಆಯ್ತು ಅಂತ ಅರ್ಥ. ಅರ್ಥ ಆಯ್ತೇನಮ್ಮ? ನೆಕ್ಸ್ಟ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಆದ್ಮೇಲೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇನ್ನೇನಿದೆ? ಮಾರ್ಟ್ಗೇಜ್ ಲೋನ್. ಅಂದ್ರೆ ಓಪನಿಂಗ್ ಅಂದ್ರೆ 2015 ಅಲ್ಲಿ ಲೋನ್ ತಗೊಂಡಿರ್ಲಿಲ್ಲ, 16 ಅಲ್ಲಿ ಲೋನ್ ಅನ್ನ ತಗೊಂಡಿದ್ವಿ. ಲೋನ್ ತಗೊಂಡ್ರೆ ಗಣೇಶ ದುಡ್ಡು ಬರುತ್ತಾ ಹೋಗುತ್ತಾ? ಬರುತ್ತೆ. ಅದಕ್ಕೆ ಇಲ್ಲಿ ಎಂ ಲೋನ್ ಬಾರೋಡ್. ಎಂ ಲೋನ್ ಅಂದ್ರೆ ಏನು? ಮಾರ್ಟ್ಗೇಜ್ ಲೋನ್. ಎಷ್ಟು ದುಡ್ಡು ಬರ್ತಾ ಇದೆ? ಅಷ್ಟೇ ಆಗಿ ಹೋಯ್ತದ. ಅಲ್ಲಿಗೆ ಲಯಬಿಲಿಟಿ ಸೈಡ್ ಅಲ್ಲ ಇತ್ತು, ಅಸೆಟ್ ಸೈಡ್ ಬರೋಣ. ಫಿಕ್ಸ್ಡ್ ಅಸೆಟ್ಸ್ ಅಡ್ಜಸ್ಟ್ಮೆಂಟ್ ಇದೆಯಾ ಅವನಿಗೆ? ಫಸ್ಟ್ ಇದೆ. ಏನಂತ ಇದೆ? ಡ್ಯೂರಿಂಗ್ ದ 2016 ಎ ಪಾರ್ಟ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಕಾಸ್ಟಿಂಗ್ ರುಪೀಸ್ 5,000 ವಾಸ್ ಸೋಲ್ಡ್ ಫಾರ್ 6,000. 5,000 ಫಿಕ್ಸ್ಡ್ ಅಸೆಟ್ ನ ಎಷ್ಟಕ್ಕೆ ಮಾರಿದ್ಯಪ್ಪ? ಅಲ್ಲಿಗೆ ಲಾಭ ನಷ್ಟದ? ಪ್ರಾಫಿಟ್. ಹಾಗಾದ್ರೆ ನಾನು ಒಂದು ಫಿಕ್ಸ್ಡ್ ಅಸೆಟ್ ಅಕೌಂಟ್ ಅನ್ನ ಓಪನ್ ಮಾಡ್ತೀನಿ. ಮಾಡ್ಲಾ? ಅಸೆಟ್ ಅಲ್ವಾ ಇದು? ಅಸೆಟ್ ಆದ್ರೆ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು ಕಡೆ ಬರುತ್ತೆ? ಎಷ್ಟಿದೆ ಫಿಕ್ಸ್ಡ್ ಅಸೆಟ್? ಓಪನಿಂಗ್ ಬ್ಯಾಲೆನ್ಸ್ 2 lakhs. ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ? 1,60,000. ಹೌದಾ? ಎಷ್ಟಕ್ಕೆ ಮಾರಿರೋದು ಪ್ಲಾಂಟ್? ಸಾರಿ, ಅಸೆಟ್. ಮಾರದ ದುಡ್ಡು ಬರುತ್ತಾ ಹೋಗುತ್ತಾ? ಅದನ್ನ ಬೈ ಬ್ಯಾಂಕ್ ಅಕೌಂಟ್ ಸೇಲ್ 6,000 ಅಂತ ಆಗ್ತಾ ಇದೀನಿ. ಕರೆಕ್ಟಾ? ಇನ್ನು ಉಳಿದಿರೋದು ಎಷ್ಟು ಬರುತ್ತೆ ಪ್ರಾಫಿಟ್? ಪ್ರಾಫಿಟ್ 1,000 ಪ್ರಾಫಿಟ್ ಬರ್ತಾ ಇದೆ. ಎಷ್ಟು ಕಡೆ ಜಾಸ್ತಿ ಇದೆಯಪ್ಪ? ಲೆಫ್ಟ್ ಸೈಡ್ ಅಲ್ಲ, ಡೆಬಿಟ್ ಅಲ್ಲಿ ಜಾಸ್ತಿ ಇದೆ ಅಂತ ಹೇಳ್ಬೇಕು, ಲೆಫ್ಟ್ ರೈಟ್ ಹೇಳ್ಬಾರ್ದು. ಓಕೆನಾ? ಅಲ್ಲಿಗೆ ಈ ಕಡೆ ಟೋಟಲ್ ಎಷ್ಟಾಯ್ತು? 2,01,000. ಓಕೆನಾ? 2,01,000 ಅಲ್ಲಿ 1,66,000 ಹೋದ್ರೆ ನೆಕ್ಸ್ಟ್ ಬರುತ್ತಮ್ಮ? 35,000. ಅಲ್ಲಿಗೆ ಇದನ್ನ ಏನಂತ ಕರಿತೀವಿ ಅಂದ್ರೆ, ನಾನಾದ್ರೆ ಏನ್ ಕರಿತೀನಿ ಗೊತ್ತಾ? ಡಿಪ್ರಿಸಿಯೇಷನ್ ಅಂತ ಕರಿತೀನಿ. ಏನಂತ ಕರಿತೀನಿ? ಈಗ ಅಸೆಟ್ ಯೂಸ್ ಮಾಡಿದ್ರೆ ಬೆಲೆ ಏನಾಗಿರ್ಬೇಕಪ್ಪ? ಕಡಿಮೆ ಆಗಿರ್ಬೇಕು. ಇಲ್ಲ, ಆಲ್ರೆಡಿ ಕಡಿಮೆ ಆಗಿದೆ, ನಮಗ್ ಗೊತ್ತಾಗ್ತಾ ಇದೆ. 2 lakhs ಇಂದ 1,60,000 ಆಗಿದೆ ಅಂದ್ರೆ ಅಸೆಟ್ ಬೆಲೆ ಏನಾಗಿದೆ ಅಂತ ಅರ್ಥ? ಕಡಿಮೆ ಆಗಿದೆ. ಎರಡ್ ರೀಸನ್ ಅಲ್ಲಿ ಕಡಿಮೆ ಆಗಿದೆ. ಇಲ್ಲಿ ಒಂದು ಸೇಲ್ ಆಗಿದೆ, ಇನ್ನೊಂದು ಡಿಪ್ರಿಸಿಯೇಷನ್ ಆಗಿದೆ. ಎರಡೂ ಆಗಿದೆ. ಇನ್ನು ಏನಾದ್ರೂ ಫಿಕ್ಸ್ಡ್ ಅಸೆಟ್ ಅಡ್ಜಸ್ಟ್ಮೆಂಟ್ ಇದೆಯಾ ಅಂದ್ರೆ ಇನ್ನೇನು ಇಲ್ಲ. ಕರೆಕ್ಟಾ? ದಯವಿಟ್ಟು ಈಗ ಇಲ್ಲಿ ನೋಡ್ಬೇಕು. ಇಲ್ಲಿ ನೋಡ್ತಾ ಇದ್ರೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಈಗ ನಾನು ಸೇಲ್ ಮಾಡಿರೋದ್ರಿಂದ ನನ್ಗೆ ದುಡ್ಡು ಬರುತ್ತೆ ಪಾಪ? ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ 6,000 ದುಡ್ಡು ಬರ್ತಾ ಇದೆ. ಮಾರಿರೋದ್ರಿಂದ ಲಾಭ ಬಂದಿದೆ. ಕರೆಕ್ಟಾ? ಅದಕ್ಕೆ ಪ್ರಾಫಿಟ್ ಆನ್ ಫಿಕ್ಸ್ಡ್ ಅಸೆಟ್ ಎಷ್ಟು ಬಂದಿದ್ಯಪ್ಪ? 1,000 ರೂಪಾಯಿ ಬಂದಿದೆ. ಹಾಗೆ ಫಿಕ್ಸ್ಡ್ ಅಸೆಟ್ ಡಿಪ್ರಿಸಿಯೇಷನ್ ಬೇರೆ ಆಗಿದೆ. ಎಷ್ಟಾಗಿದೆ ಅಂತ? 35,000 ರುಪೀಸ್ ಡಿಪ್ರಿಸಿಯೇಷನ್ ಆಗಿದೆ. ನೋಡಿ, ಇಲ್ಲಿರೋ ಪ್ರಾಫಿಟ್ ಅಂಡ್ ಲಾಸ್ ಡೆಬಿಟ್ ಅಲ್ಲಿರೋದು ಕ್ರೆಡಿಟ್ ಅಲ್ಲಿರೋದು ಇಲ್ಲಿ ಡೆಬಿಟ್ ಆಗಿದೆ. ಇಲ್ಲಿ ಡೆಬಿಟ್ ಅಲ್ಲಿರೋ ಪ್ರಾಫಿಟ್ ಇಲ್ಲಿ ಕ್ರೆಡಿಟ್ ಆಗಿದೆ. ಇಲ್ಲಿ ಸೇಲ್ ಮಾಡುವ ದುಡ್ಡು ಬಂದಿದೆ ಅಂತ ಹೇಳಿ ತೋರಿಸ್ತೀನಿ. ಓಕೆನಾ? ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ಸ್ ಅಂತ ಇದೆ. ಕರೆಕ್ಟಾ? ಇನ್ವೆಸ್ಟ್ಮೆಂಟ್ಸ್ 25,000 ಎಷ್ಟಾಗಿದೆಯಪ್ಪ? 30,000 ಆಗಿದೆ. ಜಾಸ್ತಿ ಆಗಿದೆ, ಕಡಿಮೆ ಆಗಿದ್ಯಾ? ಜಾಸ್ತಿ ಆಗಿದ್ರೆ ಅರ್ಧ ಏನಪ್ಪ? ಪರ್ಚೇಸ್ ಆಗಿದೆ. ಆದ್ರೆ ಅಡ್ಜಸ್ಟ್ಮೆಂಟ್ ನೋಡು, ಪಲ್ಸಿಕ್ಲ್ ತರ ಕೊಟ್ಟವನೇ
Investments costing 4000 was sold during the year 2016. Sale ಆಗಿದೆ ಅಂತ. ಈಗ ಈ ತರದಲ್ಲ ಕನ್ಫ್ಯೂಷನ್ ಇಟ್ಕೋಬೇಡಿ. ನನ್ನ ಲೆಡ್ಜರ್ ಅಕೌಂಟ್ ಮಾಡಿದಾಗ ಹೇಳಿದಂತಾನೆ ಅಸೆಟ್ ಅಕೌಂಟ್ ಮಾಡಬೇಕಾದ್ರೆ ಅದೇ ರೂಲ್ಸ್ ನ ಫಾಲೋ ಆಗಿ ಏನಂತ ಹೇಳೋಣ. ಈಗ ಇನ್ವೆಸ್ಟ್ಮೆಂಟ್ ಅಕೌಂಟ್ ಅಂತ ಇಲ್ಲಿ ಹಾಕೊಳ್ತೀನಿ, ಪರವಾಗಿಲ್ವಾ? ಓಪನಿಂಗ್ ಬ್ಯಾಲೆನ್ಸ್ ಅಸೆಟ್ ಯಾವಾಗ್ಲೂ ಎಷ್ಟು ಕಡೆ ಬರುತ್ತೆ? ಎಷ್ಟು ಬರುತ್ತೆ? ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ? 30,000 ಇದೆ, ಕರೆಕ್ಟ್ ಏನಪ್ಪ? ಈಗ ಅವನೇನ್ ಹೇಳ್ತಿದ್ದಾನೆ, ಒಂದು ಇನ್ವೆಸ್ಟ್ಮೆಂಟ್ 4000 ಎಷ್ಟಕ್ಕೆ ಮಾರ್ತಾ ಇದ್ದಾನಂತೆ? 4,250 ರೂಪಾಯಿ ಮಾರ್ತಾ ಇದ್ದಾನಂತೆ, ಕರೆಕ್ಟಾ? ಇದರಿಂದ ಲಾಭ ಎಷ್ಟು ಬಂದಿದೆ? 250 ರೂಪಾಯಿ ಲಾಭ ಬಂದಿದೆ, ಕರೆಕ್ಟಾ? ಹಾಗಾದ್ರೆ ಈಗ ಎದ್ ಕಡೆ ಜಾಸ್ತಿ ಬರ್ತಾ ಇದೆಯಪ್ಪ? ಕ್ರೆಡಿಟ್ ಸೈಡ್ ಇದೆ. ಎಷ್ಟು ಬರ್ತಾ ಇದೆ? 34,250. ಹಾಗಾದ್ರೆ ಡಿಫ್ರೆನ್ಸ್ ಇನ್ ಎಷ್ಟು? ಹಾಗಾದ್ರೆ ಈ ವರ್ಷ ಹೊಸದಾಗಿ ಒಟ್ಟು ಇನ್ವೆಸ್ಟ್ಮೆಂಟ್ ನ ಎಷ್ಟು ಪರ್ಚೇಸ್ ಮಾಡಿದೀವಿ? ಕರೆಕ್ಟಾ? ಒಂದು ಹಳೆಯದು ಮಾರಿದೀವಿ, ಒಂದು 9,000 ಪರ್ಚೇಸ್ ಮಾಡಿದ್ವಿ. ಈಗ ಸೇಲ್ ಮಾಡಿರೋದ್ರಿಂದ, ಕರೆಕ್ಟಾ? ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ 4,250 ಬಂದಿದೆ. ಪರ್ಚೇಸ್ ಮಾಡ್ತಾ ಇರೋದ್ರಿಂದ 9,000 ದುಡ್ಡು ಹೋಗ್ತಾ ಇದೆ, ಕರೆಕ್ಟ್ ಏನಮ್ಮ? ಪ್ರಾಫಿಟ್ ಬಂದಿರೋದ್ರಿಂದ ಪ್ರಾಫಿಟ್ ಆನ್ ಇನ್ವೆಸ್ಟ್ಮೆಂಟ್ 250 ರೂಪಾಯಿ ಲಾಭ ಬಂದಿದೆ, ಕರೆಕ್ಟ್ ಏನಪ್ಪ? ಅದು ಬಿಟ್ಟು ಬೇರೆ ಏನಾದರೂ ಅಡ್ಜಸ್ಟ್ಮೆಂಟ್ ಬಿಟ್ಟಿದೀವಿ. ಮೊದಲನೇ ಅಡ್ಜಸ್ಟ್ಮೆಂಟ್ ಡಿವಿಡೆಂಡ್ ಪೇಯ್ಡ್ ಡ್ಯೂರಿಂಗ್ ದ ಇಯರ್ ಅಂತ ಹೇಳ್ತಿದ್ದಾನೆ. ನೋಡಿ, ಡಿವಿಡೆಂಡ್ ಪೇಮೆಂಟ್ ಮಾಡಿದ್ರೆ ದುಡ್ಡು ಬರ್ತಾ ಹೋಗುತ್ತಾ? ಹೋಗುತ್ತೆ. ಅದಕ್ಕೆ ಡಿವಿಡೆಂಡ್ ಪೇ 20,000 ಪೇಮೆಂಟ್ ಮಾಡೋಕ್ ಮುಂಚೆ ಎಷ್ಟು ದುಡ್ಡು ಇರ್ಬೇಕು, ಪ್ರಾಫಿಟ್ ಇರಬೇಕು ಅಂತ ಹೇಳೋದಕ್ಕೆ ನಾವೇನ್ ಮಾಡ್ತೀವಿ? ಇದನ್ನ ಡೆಬಿಟ್ ಅಲ್ಲಿ ಹಾಕ್ತೀವಿ. ಓಕೆನಾ? ಅಲ್ಲಿಗೆ ನಾವು ಸಂಪೂರ್ಣವಾಗಿ ಎಲ್ಲ ಕಂಪ್ಲೀಟ್ ಮಾಡಿದೀವಿ. ಈಗೇನ್ ಮಾಡಬೇಕು ಅಂದ್ರೆ, ಓಕೆನಾ, ಫಸ್ಟ್ ಡೆಬಿಟ್ ಸೈಡ್ ಅಲ್ಲಿ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ? 4,14,19,1,4,6,3,9,13 1,39,000 ಬರ್ತಾ ಇದೆ, ಕರೆಕ್ಟ್ ಏನಮ್ಮ? ಆಮೇಲೆ 10,19,13 ನನಗೆ 1,09,070 ಬರ್ತಾ ಇದೆ. ಇದನ್ನೇನಂತ ಕರೆಯೋಣ? ಫಂಡ್ಸ್ ಫ್ರಮ್ ಆಪರೇಷನ್, ಕರೆಕ್ಟಾ? ಈಗ ಫಂಡ್ಸ್ ಫ್ರಮ್ ಆಪರೇಷನ್ ಯಾವಾಗ್ಲೂ ಎಲ್ಲ ಹಾಕ್ತೀವಿ, ಸೋರ್ಸಸ್ ಅಲ್ಲೇ ಹಾಕ್ತೀವಿ. 1,09,070 ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ? ಇನ್ಕ್ರೀಸ್ ಆಗಿದೆ. ಅದಕ್ಕೆ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 1,48,500. ಈಗ 9,18,25,6,8,15,1 2,55,000 ಬರ್ತಾ ಇದೆ. ನಿಮ್ಗೆ ಎಷ್ಟು ಬರ್ತಾ ಇದೆ? 10, 25, 5, 2 ಎರಡು ಕಡೆ ಟೋಟಲ್ ಸೇಮ್ ಟು ಸೇಮ್ ಶೇಮ್ ಶೇಮ್ ಆಗ್ತಾ ಇದೆ. ಬರ್ಕೊಳ್ಳಿ.